हेलो स्टूडेंट्स, वेलकम बैक टू मई चानल। स्टूडेंट्स नानिवतु पोएट्री सेक्शन 8th स्टैंडर्ड सेकेंड लैंग्वेज इंग्लिश द लिटिल ब्यूजी बी अन्नुवंत पोयम ना निम्गे इवत्तु टीच माड्कोड्ता इद्दीनि। इदन्न बरेदिरोरु ऐसाक् वाट्स अंत, इल्लि फिगर अल्लि इद्दारे नोडि, इवरे ऐसाक् वाट्स। नावु पोयम्गे होगुवाग Yes. This is the poem. Students, nanu poem na nimge teach madadkinta munche yaradru nanna channel ge first time visit kodta idre channel na subscribe maadkondu nodi, ella video galu ottige sigutte. Okay students, illi the little busy bee andre ondu chikka jenu nona, ಲಿಟಲ್ ಅಂದ್ರೆ ಚಿಕ್ಕದು, ಬಿ ಅಂದ್ರೆ ಜೇನುನೊಣ ಜೇನುಹುಳು, ಬಿಸಿ ಅಂದ್ರೆ ಯಾವಾಗ್ಲೂ ಬಿಸಿ ಆಗಿರುತ್ತೆ ಅಂದ್ರೆ ಅವಿಶ್ರಾಂತವಾಗಿ ದುಡಿತಾ ಇರುತ್ತೆ ಜೇನುನೊಣ, ಅದ್ರ ಬಗ್ಗೆ ಈ ಪೊಯಮ್ ಇದೆ. ಇಲ್ಲಿ ಬಿ ಅಂದ ತಕ್ಷಣ ನಾವೇನ್ ಮಾಡ್ತೀವಿ, ದ ಬಿ ಇಸ್ ಕಾಲ್ಡ್ ಬಿಸಿ ಬಿ ಅಂತ. ಬಿಸಿ ಬಿ ಅಂದ್ರೆ ಯಾವಾಗ್ಲೂ ಬಿಸಿ ಇರ್ತಕ್ಕಂತಹ ಜೇನುಹುಳ. ಯಾಕೆ ಬಿಸಿ ಇರುತ್ತೆ ಅದು? ಬಿಕಾಸ್ ಇಟ್ ಈಸ್ ವೆರಿ ಸ್ಕಿಲ್ಫುಲ್, ಹೌದಲ್ವಾ? ತುಂಬಾ ಕೌಶಲ್ಯವನ್ನು ಹೊಂದಿರತಕ್ಕಂತಹ ಹುಳ ಅದು. ಯಾವುದರಲ್ಲಿ? ಅದು ಪ್ರತಿ ಇನ್ ಈಚ್ ಅಂಡ್ ಎವ್ರಿ ಹರ್ ಏನ್ ಮಾಡುತ್ತೆ, ಇಟ್ ವಿಲ್ ಬಿ ವೆರಿ ಬಿಸಿ ಇನ್ ಗ್ಯಾದರಿಂಗ್ ಹನಿ. ಹನಿಯನ್ನ ಕಲೆಕ್ಟ್ ಮಾಡೋದ್ರಲ್ಲಿ ಇಟ್ ವಿಲ್ ಬಿ ವೆರಿ ಬಿಸಿ ಫ್ರಮ್ ಎವ್ರಿ ಓಪನಿಂಗ್ ಫ್ಲವರ್. ಯಾವುದೇ ಫ್ಲವರ್ ಅರಳಿದ್ರು ಕೂಡ ಅದರಿಂದ ಒಂದು ಮಕರಂದವನ್ನ ತಂದು ಅದು ಜೇನುತುಪ್ಪವನ್ನು ಮಾಡ್ಲಿಕ್ಕೋಸ್ಕರ ತುಂಬಾ ಬಿಸಿ ಆಗಿರುತ್ತೆ. ಮತ್ತೆ ವ್ಯಾಕ್ಸ್ ನಿಂದ ಅದರ ಒಂದು ಸೆಲ್ ಅನ್ನ ನಿರ್ಮಾಣ ಮಾಡುತ್ತೆ ನೋಡಿ, ಹೈವ್ ಅನ್ನ, ಆ ಮನೆಗಳನ್ನ ನಿರ್ಮಾಣ ಮಾಡುತ್ತಲ್ಲ ಅದಕ್ಕೆ ಸೆಲ್ ಅಂತ ಕರಿತೀವಿ. ಆ ಇಡೀ ಮನೆಯನ್ನೆಲ್ಲ ನಿರ್ಮಾಣ ಮಾಡಿ ಆದ್ಮೇಲೆ ಅದನ್ನ ಹೈವ್ ಅಂತೀವಿ, ಜೇನುಗೂಡು. ಅದನ್ನ ನಿರ್ಮಾಣ ಮಾಡುತ್ತೆ ವ್ಯಾಕ್ಸಿಂದ, ಮತ್ತೆ ಜೇನುತುಪ್ಪವನ್ನ ಕಲೆಕ್ಟ್ ಮಾಡುತ್ತೆ ಹೂವಿನಿಂದ. ಯಾವಾಗ್ಲೂ ಬಿಸಿ, ಒಂದು ನಿಮಿಷ ಕೂಡ ಸುಮ್ಮನೆ ಇರಲ್ಲ ಹುಳು. ಅದೇ ರೀತಿ ಪೊಯೆಟ್ ಏನ್ ಹೇಳ್ತಾರೆ, ಹಿಯರ್ ದ ಪೊಯೆಟ್ ಸೇಸ್ ಎವ್ರಿ ಒನ್ ಶುಡ್ ಬಿ ಬಿಸಿ. ಎಲ್ಲರೂ ಕೂಡ ಬ್ಯುಸಿ ಆಗಿರ್ಬೇಕು ನಾವು. ಯಾವ್ದ್ರಲ್ಲಿ? ವರ್ಕ್ ಮಾಡೋದ್ರಲ್ಲಿ, ಹೌದಲ್ವಾ? ವರ್ಕ್ ಹಾರ್ಡ್, ನಾಟ್ ಟು ಬಿ ಐಡಲ್ ಇನ್ ಅವರ್ ಲೈಫ್. ನಾವು ಯಾವಾಗ್ಲೂ ಕೂಡ ಸೋಮಾರಿಗಳಾಗಬಾರ್ದು ಅನ್ನೋದನ್ನ ಕವಿ ಹೇಳ್ತಾರೆ, ಹೌದಾ? ನಾವು ಯಾರ ತರ ಇರ್ಬೇಕು? ಎಸ್, ವಿ ಶುಡ್ ಬಿ ಲೈಕ್ ದ ಬ್ಯುಸಿ ಬೀ. ಬ್ಯುಸಿ ಬೀ ತರ ನಾವು ಇರ್ಬೇಕಾಗತ್ತೆ, ಹೌದಲ್ವಾ? ಹಾಗಾಗಿ ಈ ಪೊಯಮ್ ಅನ್ನ ನಾನು ಇವತ್ತು ನಿಮ್ಗೆ ಟೀಚ್ ಮಾಡ್ತಾ ಇದ್ದೀನಿ ನೋಡಿ. ಹೌ ಡೋತ್ ದ ಲಿಟಲ್ ಬ್ಯುಸಿ ಬೀ, ಡೋತ್ ಅಂದ್ರೆ ಡಸ್ ಅಂತ. ಹೌ ಡಸ್ ದ ಲಿಟಲ್ ಬ್ಯುಸಿ ಬೀ, ಹೇಗಿದೆ ತುಂಬಾ ಚಿಕ್ಕದಂತಹ ಜೇನುಹುಳು, ಹೇಗಿದೆ ನೋಡಿ, ಹೇಗೆ ಕೆಲಸ ಮಾಡುತ್ತೆ? ಇಂಪ್ರೂವ್ ಈಚ್ ಶೈನಿಂಗ್ ಹವರ್. ಇಂಪ್ರೂವ್ ಅಂದ್ರೆ ಪ್ರತಿ ಒಂದು ಹವರ್ಗಳನ್ನು ಕೂಡ ಅದು ಬಳಸ್ಕೊಳ್ಳುತ್ತೆ, ಹೌದಲ್ವಾ? ಪ್ರತಿಯೊಂದು ಹವರ್ನು ಕೂಡ ಬಳಸ್ಕೊಳ್ಳುತ್ತೆ, ಮೇಕ್ ಯೂಸ್ ಮಾಡ್ಕೊಳ್ಳುತ್ತೆ ಪ್ರತಿಯೊಂದು ಹವರ್ನು ಕೂಡ. ಒನ್ ಹವರ್ನು ಕೂಡ ವೇಸ್ಟ್ ಮಾಡಲ್ಲ. ಅಂಡ್ ಗ್ಯಾದರ್ ಹನಿ ಆಲ್ ದ ಡೇ, ಇಡೀ ದಿನ ಹನಿಯನ್ನ, ಹನಿ ಅಂದ್ರೆ ಜೇನುತುಪ್ಪ, ಹನಿ ಅಂದ್ರೆ ಜೇನುತುಪ್ಪ, ಗ್ಯಾದರ್ ಅಂದ್ರೆ ಕಲೆಕ್ಟ್ ಅಂತ. ಇಟ್ ಕಲೆಕ್ಟ್ಸ್ ಹನಿ ಫ್ರಮ್ ಆಲ್ ದ ಓಪನಿಂಗ್ ಫ್ಲವರ್ ಥ್ರೂ ಔಟ್ ದ ಡೇ. ನೋಡಿ, ಇಡೀ ದಿನ ಎಲ್ಲ ಅರಳತಕ್ಕಂತಹ ಓಪನಿಂಗ್ ಫ್ಲವರ್ ಆಗ್ತಕ್ಕಂತಹ ಹೂಗಳ ಮೇಲೆ ಕೂತ್ಕೊಂಡು ಅದು ಹನಿಯನ್ನ ಕಲೆಕ್ಟ್ ಮಾಡುತ್ತೆ, ಜೇನುತುಪ್ಪವನ್ನ ಕಲೆಕ್ಟ್ ಮಾಡುತ್ತೆ. ನೆಕ್ಟರ್ ಅಂದ್ರೆ ಮಕರಂದ, ನೆಕ್ಟರ್ ಅನ್ನ ಕಲೆಕ್ಟ್ ಮಾಡುತ್ತೆ. ಕಲೆಕ್ಟ್ ಮಾಡಿ ಅದರಿಂದ ಏನ್ ಮಾಡುತ್ತೆ, ಅದು ಹನಿಯನ್ನ ಪ್ರಿಪೇರ್ ಮಾಡುತ್ತೆ. ಫ್ರಮ್ ಎವ್ರಿ ಓಪನಿಂಗ್ ಫ್ಲವರ್, ಪ್ರತಿ ಒಂದು ಹೂವಿನ ಅರಳತಕ್ಕಂಥ ಹೂವಿನ ಮೇಲೆ ಕೂತ್ಕೊಂಡು ಇಟ್ ಕಲೆಕ್ಟ್ಸ್ ಹನಿ. ಹೌ ಸ್ಕಿಲ್ಫುಲಿ ಶಿ ಬಿಲ್ಡ್ಸ್ ಹರ್ ಸೆಲ್, ಹೇಗೆ ಕೌಶಲ್ಯ ಭರಿತ. ಸ್ಕಿಲ್ಫುಲಿ ಅಂದ್ರೆ ಕೌಶಲ್ಯಯುತವಾಗಿ ಹೇಗೆ ಶಿ ಬಿಲ್ಡ್ಸ್, ಬಿಲ್ಡ್ಸ್ ಅಂದ್ರೆ ಕಟ್ಟೋದು. ಶಿ ಬಿಲ್ಡ್ಸ್ ಹರ್ ಸೆಲ್, ಸೆಲ್ ಅಂದ್ರೆ ಆ ಒಂದು ಹುಳು ಕೂತ್ಕೊಳ್ಳಕ್ಕೆ ತೂತುಗಳನ್ನ ಮಾಡ್ಕೊಂಡಿರ್ತಲ್ಲ, ಅದು ಸೆಲ್ ಅಂತ ಕರಿತೀವಿ ಅದನ್ನ. ಆ ಒಂದು ಇಡೀ ಇದರಲ್ಲಿ ಹೈವಲ್ಲಿ ಸಣ್ಣ ಸಣ್ಣ ಸೆಲ್ಗಳನ್ನ ಮಾಡ್ಕೊಂಡಿರುತ್ತೆ ನೋಡಿ ಮನೆಗಳನ್ನ, ಅದಕ್ಕೆ ನಾವು ಸೆಲ್ ಅಂತ ಕರಿತೀವಿ. ಹೌ ನೀಟ್ಲಿ ಶಿ ಸ್ಪ್ರೆಡ್ಸ್ ಹರ್ ವ್ಯಾಕ್ಸ್, ಹೇಗೆ ಅದರ ವ್ಯಾಕ್ಸ್ ಅನ್ನ ಸ್ಪ್ರೆಡ್ ಮಾಡಿರುತ್ತೆ ನೋಡಿ. ವ್ಯಾಕ್ಸ್ ಅಂದ್ರೆ ಮೇಣವನ್ನ, ಮೇಣ, ಮೇಣವನ್ನ ಸ್ಪ್ರೆಡ್ ಅಂದ್ರೆ ಹರಡೋದು. ಎಷ್ಟು ಚೆನ್ನಾಗಿ ಹರಡಿರುತ್ತೆ ನೋಡಿ ಮೇಣವನ್ನ. ಅಂಡ್ ಲೇಬರ್ಸ್ ಹಾರ್ಡ್ ಟು ಸ್ಟೋರ್ ಇಟ್ ವೆಲ್, ಲೇಬರ್ಸ್ ಅಂದ್ರೆ ಕಷ್ಟಪಡುವಂಥದ್ದು. ಎಷ್ಟು ಕಷ್ಟಪಡುತ್ತೆ ನೋಡಿ, ತುಂಬಾ ಕಷ್ಟಪಡುತ್ತೆ
ಕೆಲಸ ಮಾಡುತ್ತೆ, ತುಂಬ ಹಾರ್ಡ್ ವರ್ಕ್ ಮಾಡಿ. ಏನಕ್ಕೆ ಹಾರ್ಡ್ ವರ್ಕ್ ಮಾಡುತ್ತೆ ಅಂದರೆ ಟು ಸ್ಟೋರ್ ಇಟ್ ವೆಲ್, ಅದನ್ನು ಚೆನ್ನಾಗಿ ಸ್ಟೋರ್ ಮಾಡಿ ಸಂಗ್ರಹಣೆ ಮಾಡಿ ಇಡಲಿಕ್ಕೆ, ಏನನ್ನು ಜೇನುತುಪ್ಪವನ್ನು ಸಂಗ್ರಹಣೆ ಮಾಡಿ ಇಡಲಿಕ್ಕೆ, ಗೂಡನ್ನು ಕಟ್ಟಲಿಕ್ಕೆ ಎಷ್ಟು ಶ್ರಮ ಪಡುತ್ತೆ. ವಿತ್ ದ ಸ್ವೀಟ್ ಫುಡ್ ಶಿ ಮೇಕ್ಸ್ ಟು ಸ್ಟೋರ್ ಇಟ್ ವಿತ್ ದ ಸ್ವೀಟ್ ಫುಡ್ ಶಿ ಮೇಕ್ಸ್, ಇದನ್ನೆಲ್ಲ ಸೆಲ್ಲಲ್ಲಿ ಕಲೆಕ್ಟ್ ಮಾಡಿ ಸ್ವೀಟ್ ಫುಡ್ಡನ್ನು ಮಾಡಿಕೊಡುತ್ತೆ. ಸಿಹಿಯಾದಂಥ ಆಹಾರವನ್ನು, ಸಿಹಿಯಾದಂಥ ಜೇನುತುಪ್ಪವನ್ನು, ಹನಿಯನ್ನು ಮಾಡಿಕೊಡುತ್ತೆ. ಇನ್ ವರ್ಕ್ ಆಫ್ ಲೇಬರ್ ಆರ್ ಆಫ್ ಸ್ಕಿಲ್ ಐ ವುಡ್ ಬಿ ಬ್ಯುಸಿ ಟು. ಐ ಅಂದರೆ ಇಲ್ಲಿ ಪೊಯೆಟ್ ಅಂತ, ಈ ಪದ್ಯವನ್ನು ಬರೆದಿದ್ದಾರಲ್ಲ ಅವರು, ನಾನು ಕೂಡ ಬ್ಯುಸಿಯಾಗಿರ್ತೇನೆ. ಯಾವುದರಲ್ಲಿ? ಇನ್ ವರ್ಕ್, ಕೆಲಸದಲ್ಲಿ ಬ್ಯುಸಿಯಾಗಿರ್ತೀನಿ. ಆಫ್ ಲೇಬರ್ ಆರ್ ಆಫ್ ಸ್ಕಿಲ್, ಅದು ಕೆಲಸ ಮಾಡ್ಬೋದು ಅಥವಾ ನನ್ನ ಕೌಶಲ್ಯವನ್ನು ಬಳಸ್ತಾ ಇರ್ಬೋದು. ಅಂದರೆ ನನ್ನ ಕೌಶಲ್ಯವನ್ನು, ನನ್ನ ಬುದ್ಧಿಶಕ್ತಿಯನ್ನು ಬಳಸಿ ಮಾಡುವಂಥದ್ದು. ಮತ್ತು ಕೆಲಸ ಮಾಡೋದ್ರಲ್ಲಿ ನಾನು ಯಾವಾಗಲೂ ಕೂಡ ನಾನು ಬ್ಯುಸಿಯಾಗಿರ್ತೀನಿ ಅಂತ ಹೇಳ್ತಾರೆ ಕವಿ. ಕವಿ ಬ್ಯುಸಿಯಾಗಿರ್ತೀನಿ ಅಂತ ಹೇಳುವಾಗ ಅದರ ಮೆಸೇಜ್ ಏನು? ಎಸ್, ನಾವು ಕೂಡ ವಿ ಶುಡ್ ಬಿ ಬ್ಯುಸಿ, ನಾವು ಕೂಡ ಬ್ಯುಸಿಯಾಗಿರ್ಬೇಕು ಅಂತ ಹೇಳುವಂಥದ್ದು ಇಲ್ಲಿ ಕವಿ ಮೆಸೇಜ್. ಈ ಪೊಯಮ್, ಥ್ರೂ ದಿಸ್ ಪೊಯಮ್ ದ ಪೊಯೆಟ್ ಸೇಸ್ ದಟ್ ವಿ ಶುಡ್ ಬಿ ಬ್ಯುಸಿ ಆಲ್ವೇಸ್ ಅಂತ ಹೇಳ್ತಾರೆ. ಫಾರ್ ಸತನ್ ಫೈಂಡ್ ಸಮ್ ಮಿಸ್ಚೀಫ್ ಸ್ಟಿಲ್ ಫಾರ್ ಐಡಲ್ ಹ್ಯಾಂಡ್ಸ್ ಟು ಡೂ. ಸತನ್ ಅಂದ್ರೆ ಏನಿಲ್ಲಿ? ಸತನ್ ಅಂದ್ರೆ ಸೋಮಾರಿಗಳು. ಅಂದ್ರೆ ಸತನ್ ಅಂದ್ರೆ ಈ ಕೆಟ್ಟದ್ದು, ಕೆಟ್ಟದ್ದು ಅಂದ್ರೆ ಈ ಡೆವಿಲ್ಸ್ಗಳ ರಾಜ ಅಂತ ಕರಿತೀವಿ, ಕಿಂಗ್ ಆಫ್ ಡೆವಿಲ್ಸ್ ಅಂತೀವಿ ಸತನ್ ಅಂದ್ರೆ. ಅಂದ್ರೆ ಈವಿಲ್ ಸ್ಪಿರಿಟ್ ಅಂತ. ಈವಿಲ್ ಸ್ಪಿರಿಟ್ ಅಂದ್ರೆ ಕೆಟ್ಟದ್ದು, ಸೋಮಾರಿಗಳಾಗುವಂಥದ್ದು, ಅದಕ್ಕೆ ಇಲ್ಲಿ ಸತನ್ ಅಂತ ಕರೆದಿದ್ದಾರೆ. ಸತನ್ ಫೈಂಡ್ ಸಮ್ ಮಿಸ್ಚೀಫ್ ಸ್ಟಿಲ್ ಫಾರ್ ಐಡಲ್ ಹ್ಯಾಂಡ್ಸ್ ಟು ಡೂ. ನಾವೇನಾದರೂ ಐಡಲ್ ಆದರೆ, ಐಡಲ್ ಅಂದರೆ ಸೋಮಾರಿ, ನಾವೇನಾದರೂ ಸೋಮಾರಿಗಳಾದರೆ ಏನಾಗುತ್ತೆ? ಸತನ್ ನಮ್ಮನ್ನ ಕೆಲಸ ಮಾಡಲಿಕ್ಕೆ ಬಿಡಲ್ಲ. ಅಂದರೆ ನಾವು ಮುಂದೇನೂ ಕೂಡ ಕೆಲಸ ಮಾಡಲ್ಲ. ನಾವು ಅದಕ್ಕೋಸ್ಕರ ಸೋಮಾರಿಗಳು ಆಗಬಾರ್ದು. ಸೋಮಾರಿಗಳಾದರೆ ನಾವು ಕೆಲಸ ಮಾಡೋಕ್ಕಾಗಲ್ಲ. ನಾವು ಸತನ್ಗಳ ಏಜೆಂಟ್ ಆಗ್ತೀವಿ. ಅಂದರೆ ಈವಿಲ್ ಸ್ಪಿರಿಟ್ ಇದೆಯಲ್ಲ, ಆ ಈವಿಲ್ ಸ್ಪಿರಿಟ್ಗೆ ನಮ್ಮ ಕೈಗಳು ಏಜೆಂಟ್ಗಳಾಗ್ತವೆ. ಏಜೆಂಟ್ಗಳಾಗ್ತವೆ ಅಂದರೆ ಅರ್ಥ ಅದೇ ಥರ ನಾವು ಆಗ್ಬಿಡ್ತೀವಿ ಸತನ್ ಥರ, ಅಂದರೆ ಈವಿಲ್ ಸ್ಪಿರಿಟ್ ಥರ ಆಗ್ಬಿಡ್ತೀವಿ. ನಾವು ಸೋಮಾರಿಗಳಾಗ್ತೀವಿ ಅಂತ ಅರ್ಥ ಇಲ್ಲಿ, ಬೇರೇನೂ ಅಲ್ಲ. ಸೋಮಾರಿಗಳಾಗಲಿಕ್ಕೆ ನಮ್ಮನ್ನು ನಾವು ಬಿಟ್ಕೋಬಾರ್ದು. ಇನ್ ಬುಕ್ಸ್ ಆರ್ ವರ್ಕ್ ಆರ್ ಹೆಲ್ತ್ಫುಲ್ ಪ್ಲೇ ಲೆಟ್ ಮೈ ಫಸ್ಟ್ ಇಯರ್ಸ್ ಬಿ ಪಾಸ್ಟ್. ನಾವು ಮೊದಲನೇ ವರ್ಷ ಅಂದರೆ ಅರ್ಲಿ ಇಯರ್ಸ್ ಅಂತ, ಫಸ್ಟ್ ಇಯರ್ಸ್ ಅಂದರೆ ಅರ್ಲಿ ಇಯರ್ಸ್ ಅಂದರೆ ಬಾಯ್ಹುಡ್ ಡೇಸ್, ಬಾಲ್ಯದ ದಿನಗಳನ್ನು ನಾವು ಪುಸ್ತಕ ಓದೋದ್ರಲ್ಲಿ ಕಳಿಬೇಕು, ಕೆಲಸ ಮಾಡೋದ್ರಲ್ಲಿ ವರ್ಕ್ ಮಾಡೋದ್ರಲ್ಲಿ ಕಳಿಬೇಕು, ಮತ್ತು ಹೆಲ್ತ್ಫುಲ್ ಪ್ಲೇ ಆರೋಗ್ಯಕರವಾದ ಆಟವಾಡೋದ್ರಲ್ಲಿ ನಾವು ಕಳಿಬೇಕು ಅಂತ ಹೇಳ್ತಾರೆ. ದಟ್ ಐ ಮೇ ಗಿವ್ ಫಾರ್ ಎವ್ರಿ ಡೇ ಸಮ್ ಗುಡ್ ಅಕೌಂಟ್ ಅಟ್ ಲಾಸ್ಟ್. ನಾವು ಕೆಲಸವನ್ನು ಮಾಡ್ತಾ 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 ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾ ಹೋದರೆ, ಪ್ರತಿನಿತ್ಯ ನಾವು ಆ ಒಳ್ಳೆ ಕೆಲಸಗಳನ್ನು ಕಷ್ಟಪಟ್ಟು ಕೆಲಸಗಳನ್ನು ಮಾಡ್ತಾ ಹೋದರೆ ಸಮ್ ಗುಡ್ ಅಕೌಂಟ್ ಅಟ್ ಲಾಸ್ಟ್. ಅಟ್ ಲಾಸ್ಟ್ ಅಂದರೆ ಎಂಡ್ ಆಫ್ ದಿ ಲೈಫ್ ಅಂತ. ಅಂದರೆ ನಮ್ಮ ಜೀವಮಾನದ ಕೊನೆಯಷ್ಟರಲ್ಲಿ ಗುಡ್ ಅಕೌಂಟ್ ಇರುತ್ತೆ. ಗುಡ್ ಅಕೌಂಟ್ ಅಂದರೆ ಒಳ್ಳೆಯ ಸಂಪಾದನೆ ಆಗಿರುತ್ತೆ, ಒಳ್ಳೆಯ ಆರೋಗ್ಯವನ್ನು ತಂದುಕೊಳ್ತೀವಿ, ಒಳ್ಳೆಯ ಸಂತೋಷವಾಗಿ ಸಂಪದ್ಭರಿತವಾಗಿ ಸುಖವಾಗಿ ನಾವು ಬದುಕ್ಬೋದು ಕೊನೆವರೆಗೂ ಕೂಡ. ಹಾಗಾಗಿ ನಾವು ಪ್ರತಿದಿನ ದುಡಿಬೇಕು ಅಂತ ಇಲ್ಲಿ ಕವಿ ಹೇಳ್ತಾರೆ. ಹೌದಲ್ವಾ? ಹೇಗೆ ಇಡೀ ದಿನ ಜೇನು ಹುಳು ಹೂವಿನಿಂದ ಹೂವಿಗೆ ಹಾರಿ ಆ ನೆಕ್ಟರನ್ನು, ಮಕರಂದವನ್ನು ಹೀರಿ ತಾನು ಮೇಣದಿಂದ ನಿರ್ಮಿಸತಕ್ಕಂತಹ ಜೇನುಗೂಡಲ್ಲಿ ತಂದು ಶೇಖರಣೆ ಮಾಡುತ್ತೆ, ಹಾಗೆ ನಾವು ಕೂಡ ಸದಾ ವಿಶ್ರಾಂತಿಯಿಂದ ಕೆಲಸ ಮಾಡಬೇಕು, ವಿಶ್ರಾಂತಿಯನ್ನು ತಗೊಳ್ಬಾರ್ದು ಅಂತ ಇಲ್ಲಿ ಕವಿ ಮೆಸೇಜನ್ನು ಹೇಳ್ತಾ ಇದ್ದಾರೆ ಥ್ರೂ ದಿಸ್ ಪೊಯಮ್. ಕವಿ ಏನ್ಮಾಡ್ತಾರೆ ಈ ಪೊಯಮ್ ಮುಖಾಂತರ? ದ ಪೊಯೆಟ್ ಗೀವ್ಸ್ ಅನ್ ಎಕ್ಸಾಂಪಲ್ ಆಫ್ ದ ಬ್ಯುಸಿ ಬೀ. ನಮಗೆ ಅದರ ಉದಾಹರಣೆಯನ್ನು ಕೊಟ್ಟು ನಾವು ಕೂಡ ವಿ ಶುಡ್ ಬಿ ಬ್ಯುಸಿ ಆಲ್ವೇಸ್ ಅಂತ ಹೇಳ್ತಾರೆ. ಹೌದಾ? ಹಾಗಾಗಿ ಈ ಪೊಯಮ್ನಲ್ಲಿರ್ತಕ್ಕಂಥ ಮೆಸೇಜು ನಾವು ಕೂಡ ವಿ ಶುಡ್ ವರ್ಕ್ ಹಾರ್ಡ್ ಅಂತ. ಏನ್ ಹೇಳಿ? ವಿ ಶುಡ್ ವರ್ಕ್ ಹಾರ್ಡ್, ನಾವು ಕೂಡ ಕಷ್ಟಪಟ್ಟು ಕೆಲಸವನ್ನು ಮಾಡಬೇಕು ಅನ್ನೋ ಮೆಸೇಜು ಈ ಪೊಯಮಿಂದ. ಓಕೆ ಸ್ಟೂಡೆಂಟ್ಸ್, ಈ ಪೊಯಮ್ ಇಲ್ಲಿ ಮುಗಿದಿದೆ. ನೆಕ್ಸ್ಟ್ ನಾನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅದಕ್ಕಿಂತ ಮುಂಚೆ ಈಗ ಯಾರಾದರೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ತಿದ್ರೆ ಅಥವಾ ಯಾರಾದರೂ ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಎಲ್ಲ ವಿಡಿಯೋಗಳು ಒಟ್ಟಿಗೆ ಸಿಗುತ್ತೆ.
ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋ ನಿಮಗೆ ಟ್ಯಾಬ್ಗೆ, ಡೆಸ್ಕ್ಟಾಪ್ಗೆ ಮತ್ತು ಫೋನ್ಗೆ, ಮೊಬೈಲ್ ಫೋನ್ಗೆ ನೋಟಿಫಿಕೇಶನ್ ಬರ್ತದೆ. ನೀವು ತಕ್ಷಣ ಆ ವಿಡಿಯೋನ ನೋಡ್ಕೋಬೋದು. ಓಕೆ ಸ್ಟೂಡೆಂಟ್ಸ್, ಐ ವಿಲ್ ಮೀಟ್ ಯು ವಿತ್ ಸಮ್ ಅದರ್ ವಿಡಿಯೋ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.